ನಿನ್ನೆ ದಿನ ದಿನಾಂಕ 26/5/2024 ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು 10:45 ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು ಅದನ್ನು ನಾನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ಯಾರು ಹೇಳಿರೋದು ಇದನ್ನ? ಕವಿತಾ ಅವ್ರ ಕಂಪ್ಲೇಂಟ್ ನಲ್ಲಿ ಹೇಳಿರೋದು. ಕವಿತಾ ಅಂದ್ರೆ ಯಾರು ಗೊತ್ತಾ ಸರ್? ಖಂಡಿತ ಕಂಪ್ಲೇಂಟ್ ಆಗಿಲ್ಲ ಹೇಳ್ತೀನಿ, ನಾನು ಹೇಳ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಸರ್, ಅವ್ರು ಕೊಟ್ಟಿರೋದು ಕಂಪ್ಲೇಂಟ್ ಆಗಿ ಹೇಳಿಲ್ಲ ಸರ್. 27 ಅವ್ರು ಕಂಪ್ಲೇಂಟ್ ಇದೆ. ನೀವೇನ್ ಹೇಳ್ತೀರಾ ಅಂತ ಗೊತ್ತು ಬಿಡಿ. ದಿಸ್ ಇಸ್ ನಾಟ್ ದಿ ವೇ. ಒಂದು ಅಬ್ಸ್ಟ್ರಕ್ಷನ್ ಕಂಟಿನ್ಯೂಸ್ ಮಾಡದ ಸರ್ಕಾರದಿಂದ ಏನ್ ಹೇಳ್ತೀವಿ ಕೇಳಬೇಕು, ಆಮೇಲೆ ಏನಾದ್ರು ಇದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು. ಮಧ್ಯೆ ಎದ್ದು ಅವ್ರ ಇಷ್ಟ ಬಂದ ಮಾತಾಡದ ಇದಾದ್ಮೇಲೆ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ ಇಲ್ಲಿ. ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ ಬೆಂಗಳೂರು ಸಿಟಿನಲ್ಲಿ, ಅದು ಕೂಡ ರಿಜಿಸ್ಟರ್ ಆಗುತ್ತೆ. ಯಾಕೆ ನಾನು ಓದ್ದೆ ಅಂತಂದ್ರೆ ಅದನ್ನ 6 ಜನದ ಮೇಲೆ ಕೊಡ್ತಾರೆ, ಸುಚಿಸ್ಮಿತಾ ರಾಹುಲ್ ಮೇಲೆ ಸೇರಿಸಿ ಇನ್ನೂ 5 ಜನ ಬ್ಯಾಂಕ್ನ ಅಧಿಕಾರಿಗಳ ಮೇಲೆ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಹಣ ಆಮೇಲೆ ಇವರು ನಿನ್ನೆ ವಿಜೇಂದ್ರ ಅವರು ಹೇಳಿದ್ರು ವಿಜೇಂದ್ರ ಹೇಳಿದ್ರು ಈ ಕಂಪ್ಲೇಂಟ್ ಆದದ್ದು 27 28 ರಾಜಶೇಖರ್ ಕೊಟ್ಟಂತ FIR ಆಯಿತು. ಇದು 27 ಆಯ್ತು FIR. ಆಮೇಲೆ ಇವರು ಮಹೇಶ ಅನ್ನೋರು ಕಂಪ್ಲೇಂಟ್ ಕೊಟ್ಟದ್ದು 3/6/25 ಅಂದ್ರೆ ಯಾವ್ದು ಮೊದಲು ಕೊಟ್ಟದ್ದು? 27/3/6. ಇವರು ಬ್ಯಾಂಕ್ನವರು CBIಗೆ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಬಹಳ ದೊಡ್ಡದಿದೆ ಕಂಪ್ಲೇಂಟು, ಆದ್ರೂ ಓದ್ತೀನಿ ನಾನು ಇದನ್ನ. ಡೆತ್ ನೋಟ್ ಪೂರ ಓದ್ಲೇನ್ರಿ? ಆಯ್ತು, ಈಗ ಮತ್ತೆ ಕ್ಲಾರಿಫಿಕೇಶನ್ ಇದೆ. ಯಾಕಿದ್ರು ಮುಚ್ಚಿಡ್ಲಾಕತ್ತೀರಿ? ಯಾವ್ದು ಮುಚ್ಚಿ? ನೇರವಾಗಿನೇ ಅವರು ಚಂದ್ರಶೇಖರ್ ಹೇಳ್ತಾನೆ. ಅಶೋಕ ಓದ್ದದ್ರಿ ಪೂರ ಓದ್ದನ? ಓದ್ಲಿಲ್ಲ ಪೂರ. ಅಶೋಕ ಪೂರ ಓದಿದ್ದಾರೆ. ಮತ್ತೆ ನೀವು ಅದನ್ನೇ? ಅಶೋಕ ಅವರು ಪೂರ ಓದಿದ್ದಾರೆ, ನಾನು ಬಿಟ್ಟಿದ್ದೀನಿ. ಮೌಖಿಕ ಆದೇಶ ನೀವು ಪದ್ಮನಾಭ ಮತ್ತು ಪರಶುರಾಮ ಮಾತಾಡ್ಕೊಂಡಿದ್ದಾರೆ, ಓದಿದ್ರಿ ಓದಿದ್ರಿ ಮೌಖಿಕವಾಗಿ ಸೂಚಿರುವ ಹಿನ್ನೆಲೆಯಲ್ಲಿ ಖಾತೆಯನ್ನು ವರ್ಗಾಯಿಸಲು ಅದನ್ನ ಓದಿ ಹೇಳಿದಾರಲ್ಲ. ಡೆತ್ ನೋಟ್ನಲ್ಲಿ ಐತ್ರಿ ಅಧ್ಯಕ್ಷರೇ, ಅಲ್ಲಿಂದ ಕೊನೆಗೆ ಅಧ್ಯಕ್ಷದು ಐತಿ ನೋಡ್ರಿ. 24/5/2024 ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ
ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ ಬೆಳವಣಿಗೆ ಆಗುವುದನ್ನ ಅನುಸರಿಸಿ ಆಮೇಲೆ ಅಧ್ಯಕ್ಷರೇ ಅವರು ನಿನ್ನೆ ಹೇಳಿದ ಮೊನ್ನೆ ನಾನು ಯಾಕೆ ಓದಿಲ್ಲ ಓದ್ತೀನಿ ಅದು ಇದೆ ಮುಖ್ಯಮಂತ್ರಿಗಳು ಆಯ್ತು ಡೆತ್ ನೋಟ್ ಡೆತ್ ನೋಟ್ ಎಲ್ಲ ಸಿ ಎನ್ಕ್ವೈರಿ ಟೈಮ್ ಅಲ್ಲಿ ಎಲ್ಲೋ ಡೆತ್ ನೋಟ್ ಅರ್ಜಿ ನಮ್ಗೆ ಗೊತ್ತಿಲ್ಲ ಇದನ್ನೆಲ್ಲ ಕೈಬಿಟ್ಟು ಸದಸ್ಯರಾಗಿ ಸಾವಿನ ನಾನು ಈಗ ಮುಖ್ಯಮಂತ್ರಿಗಳು ಫಾರ್ ಯುವರ್ ಬೆನಿಫಿಟ್ ಆಫ್ ದಿ ಅಪೋಸಿಷನ್ ಪಾರ್ಟೀಸ್ ಐ ಆಮ್ ಗೋಯಿಂಗ್ ಟು ರೀಡ್ ಔಟ್ ಎಂಟೈರ್ ಡೆತ್ ನೋಟ್ ಓಕೆ ಚಂದ್ರಶೇಖರ್ ಪಿ ಆದ ನಾನು ಸಾವಿಗೆ ಕಾರಣರಾದವರು ಅವರ ಸಂಗಡಿಗರು ಶ್ರೀ ಪರಶುರಾಮ ದುರ್ಗಣ್ಣನವರ ಲೆಕ್ಕಾಧಿಕಾರಿಗಳು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶ್ರೀಮತಿ ಸುಖಿಸ್ತಾರವರು ಇತ್ತೀಚೆಗೆ ಮಾತಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಶಾಖೆ ಬೆಂಗಳೂರು ಬ್ಯಾಂಕ್ ನಾನು ಓದ್ತಾ ಇದ್ದೀನಲ್ರಿ ಬೇಡ ನಿಮಗೆ ಅದೇ ಓದ್ತಾ ಇದ್ದೀನಿ ಕೇಳಕ್ ಆಸಕ್ತಿ ಅಂತ ಮೊನ್ನೆ ಅಧ್ಯಕ್ಷ ಇವ್ರು ಕುಳಿಸ್ತಾ ಕೂತ್ಕೊಳ್ಳಲ್ಲ ಈಗ ಸುಮ್ಮನೆ ಮಾತ್ರ ಆಗುದಿಲ್ಲ ಸತ್ಯ ಈಗ ಈಗ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ ಆಯ್ತು ಉತ್ತರ ಕೊಡಿ ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ ಎಲ್ಲ ಉತ್ತರ ಸುಮ್ಮನೆ ನೀವು ಕೂತಲ್ಲಿ ಕೇಳಿ ನಿಮ್ಮಲ್ಲಿ ಕೂತಲ್ಲಿ ಕೇಳಿ ಬಿಟ್ಟು ಬಿಟ್ಟು ಹೋಗ್ತಾರೆ ಸರ್ ಅವ್ರು ಯಾವ್ದು ಬೇಕು ಅಂತ ಹೋಗ್ಬಿಟ್ಟು ಈಗ ಓದ್ತಾರಲ್ಲ ಬೇಕಂತ ನಿಮ್ಗೆ ಅದು ಮತ್ತು ಫೋನ್ ಕಾನ್ವರ್ಸೇಷನ್ ಹೇಳ್ತೀನಿ ನೀವು ನೀವೆಲ್ಲರೂ ಕೂತ್ಕೊಳ್ಳಿ ಈಗ ನೋಡಿ ಅನ್ನಗತ್ಯವಾಗಿ ಮಾಡಿ ಈಗ ಉತ್ತರ ಬರಲಿ ಮತ್ತೆ ನೀವೇ ಉತ್ತರ ಬರ ಮುಂಚೆ ಏನಾಗ್ತ ಇದಕ್ಕೆ ಉತ್ತರ ಬರ ಮುಂಚೆ ಹೇಗೆ ಮಾತಾಡ್ತೀರಿ ನೀವು ಉತ್ತರ ಆಯ್ತು ಈಗ ಉತ್ತರ ಹೇಳಿ ಉತ್ತರ ನೋಡಿ ಅಲ್ಲಿ ಡಾಕ್ಯುಮೆಂಟ್ ಅದು ಹಾಗೆ ಇರ್ತದೆ ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಸಿಬಿಐ ಎಸ್ ಐ ಟಿ ತನಿಖೆ ನಡೀತಾ ಇದೆ ತನಿಖೆ ನಡೀಲಿ ಈಗ ಇಲ್ಲಿ ಉತ್ತರ ಕೇಳಿ ಫಸ್ಟ್ ಏನಂತ ಹೇಳಿ ಈ ತರ ಆದ್ರೆ ಉತ್ತರ ಕೊಡಕ್ಕಾಗಲ್ಲ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೇಳಿ ನೀವು